हलो स्ने नमस्कार एलू वेलकम बैक टू मई चानल श्री कृष्ण जन्माष्टमी निम्मेल कृष्ण जन्माष्टमी शुभाशय पूजे संजे बेगे पूजे नम कड़े कृष्ण जन्माष्टमी पूजे यू संजे ನನ್ನ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂತ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆಚೆ ಕಡೆ ಏನೋ ತುಂಬಾ ಜೋರಾಗಿ ಮಳೆ ಕೂಡ ಬರ್ತಾ ಇದೆ 2-3 ಡೇಸ್ ಆಯ್ತು ನಮ್ಮ ಕಡೆ ಮಳೆ ಕೂಡ ಶುರುವಾಗಿದೆ ಯಾರಿಗಿಲ್ಲ ಇವತ್ತಿನ ದಿನ ಉಪವಾಸ ಇದೆ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಉಪವಾಸ ಯಾರೆಲ್ಲ ಮಾಡ್ತೀರಿ ಅಂತ ನಮ್ಮನಲ್ಲಿ ಎಲ್ಲರಿಗೂ ಕೂಡ ಉಪವಾಸ ಇದೆ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಉಪವಾಸ ಅಂತಂದ್ರೆ ನಾವು ರೈಸ್ ಐಟಂ ಏನು ಕೂಡ ತಿನ್ನೋದಿಲ್ಲ ಹಣ್ಣುಗಳನ್ನೆಲ್ಲ ತಿಂತೀವಿ ಏನು ಕೂಡ ತಿಂದೇನೆ ಉಪವಾಸ ಮಾಡೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ತುಂಬಾ ಜನ ಏನು ಕೂಡ ತಿಂದೇನೆ ಉಪವಾಸ ಮಾಡೋರು ಕೂಡ ಇರ್ತಾರೆ ನೀರು ಕೂಡ ಕುಡಿಯೋದಿಲ್ಲ ಹೊರಗಡೆ ತುಂಬಾ ಜೋರಾಗಿ ಮಳೆ ಕೂಡ ಇದೆ ಬನ್ನಿ ಇವಾಗ ಒಮ್ಮೆ ಹೊರಗಡೆ ಹೋಗಿ ಬರೋಣ संजे सुमारु 6:30 आगता है नानिल्ली स्नान मुगिसी रेडी आगिबिट्टु बंदिदीनि कृष्ण जन्माष्टमी दिन यावागलू नम्म कडे संजेने पूजे माडोदु मोदलिगे नानिल्ली होस्तिल बळि रंगोली हाक्ता इदीनि नीवेल्लरू कृष्ण जन्माष्टमी हब्बन हेगे सेलेब्रेट माड्त्री अंत कमेंट अल्ली तिळिसि नानिल्ली देवर पूजे के रेडी माड्कोळ्ता इदीनि नीवु केळबहुदु आ कडे ई कडे एनु इट्टिदीरि अंत पत्रे अदु नम कडे कृष्ण जन्माष्टमी दिन पूजे के पत्रे अंतु इरलेबेकु कमलद हूवा पत्रे अंतु तंदे तर्तारे इन्न बेल्लट्टी हूवा अंतेल्लानू कूड करितारे अवेल्लवू कूड इत्तु नानिल्ली पूजे के रेडी माड्कोळ्ता इदीनि पूजे केल्ल रेडी आगिद नंतर नानु तोरिस्तीनि आ कड़े ई कड़े इट्टिदीनि अल्वा अदु पत्रे हागेने देवरिगू कूड पत्रेन मुडिसबेकु इवत्तिन दिन फ्रूट्स इट्टिदीनि ओंदु तट्टेनल्लि नैवेद्यक्के ई कड़े कडले काळु मत्तु हेसरु काळन्न नेने हाकिडबेकु हिंदिन दिनने नम्म कड़े पन्नीर काळु अंत करितारे अदक्के हागेने हालु कूड इट्टिदीनि मोसरु मत्ते अवलक्कि अस्ट्रल्ले पापू कूड़ा बंद पापू जो वेरू फोटोसन तक अदनू कम जो शेर दीनि नानी देवरी दीप हच्ता पूजे के रेडीमु केळगडे होगिदीनि अत्ते इदारे अक्क कूड इदारे पापु इल्ली कृष्णन मूर्तिगे पंचामृत अभिषेक माड्ता इदाने अभिषेक माडिद नंतर इल्ली अत्ते माम कूतिदारे चिक् चिक्क क्लिप अन्नु आड् माडिदीनि वीडियो तुंबा लेंथि आगुत्ते अंत अक्क भाव अवरु इवाग नानु मत्ते नम्मनेयवरु पंचामृत अभिषेक माड्ता इदीवि पंचामृत अभिषेक एल्ल आगिद नंतर कृष्णन मूर्तिन इल्ली इट्टु पूजे माड्तारे तट्टेनल्लि आल्रेडि ತಟ್ಟೆ ಕೆಳಗಡೆ ರಂಗೋಲಿ ಹಾಕಿಬಿಟ್ಟು ಕಮಲದ ಹೂವ ಎಲ್ಲ ಇಟ್ಟಿದ್ದಾರೆ ಅತ್ತೆ ಪತ್ರೆ ಎಲ್ಲಾನು ಕೂಡ ಅಕ್ಕ ಇಲ್ಲಿ ಆರತಿ ತಟ್ಟೆನ ರೆಡಿ ಮಾಡಿ ಇಟ್ಟಿದ್ರು ನಾನು ಇಲ್ಲಿ ಎಣ್ಣೆನಲ್ಲಿ ಬತ್ತಿನ ಅದ್ಬಿಟ್ಟು ಇಡ್ತಾ ಇದೀನಿ ಎಲ್ಲ ಆರತಿ ತಟ್ಟೆಗೂನು
ಇಲ್ಲಿ ಪೂಜೆಗೆ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗ್ತಾರೆ ಅಲ್ಲಿ ತುಳಸಿ ಇದೆ ತುಳಸಿ ಕಟ್ಟೆಗೆ ಮೊದಲಿಗೆ ಪೂಜೆ ಮಾಡ್ಕೊಂಡು ಬರ್ತಾರೆ ಆರತಿ ತಟ್ಟೆ ಎಲ್ಲಾನು ಕೂಡ ರೆಡಿ ಇದೆ ಐದು ಆರತಿ ಮಾಡ್ತಾರೆ ಐದು ಕೂಡ ಆರತಿ ತಟ್ಟೆ ರೆಡಿ ಇದೆ ಕೃಷ್ಣನ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಮಾಡಿಬಿಟ್ಟು ಅಲ್ಲಿ ದೇವರ ಕೋಣೆನಲ್ಲಿ ಇಟ್ಟಿದ್ರಲ್ವಾ ಇವಾಗ ಎಲ್ಲರೂ ಕೂಡ ಅರಿಶಿನ ಕುಂಕುಮ ಹಾಕಿಬಿಟ್ಟು ಕೈ ಮುಗಿತಾ ಇದೀವಿ ಪೂಜೆಗೆಲ್ಲ ರೆಡಿ ಮಾಡಿದ ನಂತರ ನಾನು ಒಮ್ಮೆ ಕಾಣಿಸ್ತೀನಿ ದೇವರ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ ಇವಾಗ ನಾವು ಬಂದಿರೋದು ಗೀತತ್ತೆ ಮನೆಗೆ ಕಾವ್ಯ ಮತ್ತೆ ಸಂತೋಷ ಇಬ್ರು ಕೂಡ ಕೂತಿದ್ದಾರೆ ಅತ್ತೆ ಇಲ್ಲಿ ಪೂಜೆಗೆ ರೆಡಿ ಮಾಡಿದ್ದಾರೆ ಗೀತತ್ತೆ ನಾವು ಇವಾಗ ಇನ್ನೊಂದು ಚಿಕ್ಕಪ್ಪನ ಮನೆಯಲ್ಲಿ ಇದ್ದೀವಿ ಆಶನ್ ಮನೆ ಇಲ್ಲಿ ಅಜ್ಜಿ ಇರ್ತಾರೆ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ತುಳಸಿ ಕಟ್ಟೆಗೆ ಇನ್ನು ಕೂಡ ಪೂಜೆಗೆ ರೆಡಿ ಮಾಡಿರಲಿಲ್ಲ ಮಾವವರು ರೆಡಿ ಮಾಡ್ತಾ ಇದ್ದಾರೆ ಕಮಲದ ಹೂವ ನೋಡಿ ಇವತ್ತಿನ ದಿನ ಕೃಷ್ಣ ಜನ್ಮಾಷ್ಟಮಿಯ ದಿನ ಕಮಲದ ಹೂವ ಪತ್ರೆ ಹಾಗೆ ಬೆಳ್ಳಟ್ಟಿ ಹೂವ ಇವೆಲ್ಲವೂ ಕೂಡ ಇರಲೇಬೇಕು ಎಲ್ಲರೂ ಸೇರಿಬಿಟ್ಟು ಪೂಜೆಗೆ ಇಲ್ಲಿ ತಯಾರಿ ಮಾಡ್ತಾ ಇದ್ದೀವಿ ಇಲ್ಲಿ ಏನು ಕೂಡ ತಯಾರಿ ಮಾಡಿರಲಿಲ್ಲ ಹಾಗಾಗಿ ನಾನು ಮತ್ತೆ ಅತ್ತೆ ಇಬ್ರೂನು ಕೂಡ ಒಳಗಡೆ ದೇವರ ಫೋಟೋಗೆ ಹೂವ ಮುಡಿಸೋಣ ಅಂತ ಹೋಗ್ತಾ ಇದೀವಿ ಹೇ ಮಡ ಕಡಿ ಹಿಂಗ್ ಮಡ ಇವರು ನಮ್ಮನೆಯವರ ಅಜ್ಜ ಆಶಾ ತುಂಬಾ ದಿನ ಅಮ್ಮನ ಮನೆಯಲ್ಲೇ ಇದ್ದರು ಉಳಿಯೋದಕ್ಕೆ ಬಂದಿದ್ರು ಕೃಷ್ಣ ಜನ್ಮಾಷ್ಟಮಿಯ ಹಿಂದಿನ ದಿನ ಮನೆಗೆ ಹೋಗಿದ್ದಾರೆ ಅವ್ರ ಮನೆಯಲ್ಲೂ ಕೂಡ ಹಬ್ಬ ಇದೆ ಅಂತ ಹಸ್ಬೆಂಡ್ ಮನೆಗೆ ಹೋಗಿದ್ದಾರೆ ನಮ್ಮ ಸಾನು ನೋಡಿ ಇಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದಾನೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾನೆ ಏನು ಕೆಲಸ ಹೇಳಿದ್ರೂ ನಾನು ಮಾಡ್ತೀನಿ ನಾನು ತಗೊಂಡು ಹೋಗಿ ಕೊಡ್ತೀನಿ ಅಂತ ಕೊಡ್ತಾ ಇದ್ದ ಪೂಜೆಗೆಲ್ಲಾನು ತಯಾರಿ ಮಾಡಿಬಿಟ್ಟು ಮಾವವರು ಇಲ್ಲಿ ತುಳಸಿ ಕಟ್ಟೆಗೆ ಮೊದಲಿಗೆ ಪೂಜೆ ಮಾಡ್ತಾ ಇದ್ದಾರೆ ತುಳಸಿ ಕಟ್ಟೆಗೆ ಪೂಜೆ ಎಲ್ಲ ಮಾಡಿ ಮುಗಿಸಿದ ನಂತರ ಒಳಗಡೆ ದೇವ್ರ ಕೋಣೆಗೆ ಹೋಗಿದ್ದಾರೆ ನಾನಿಲ್ಲಿ ದೇವರಿಗೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ಕೈ ಮುಗಿತಾ ಇದ್ದೀನಿ ನಮ್ಮ ಅಜ್ಜಿ ಅಲ್ಲೇನೋ ಕಾಮಿಡಿ ಮಾಡ್ತಾ ಇದ್ರು ನನ್ನ ಹತ್ರ ನಮ್ಮ ಅಜ್ಜಿಗೆ ಏನು ನೆನಪೇ ಇರೋದಿಲ್ಲ ಇವಾಗ ಹಾಗಾಗಿ ಏನೋ ಹೇಳ್ತಾ ಇದ್ದಾರೆ ಅವರು ನನ್ನ ಹತ್ರ ನಾನು ನಗ್ತಾ ಇದ್ದೀನಿ ಇಲ್ಲಿ ದೇವ್ರ ಕೋಣೆ ಒಳಗಡೆ ಕೃಷ್ಣನ ಫೋಟೋಗೆ ಹೂವ ಅರಿಶಿನ ಕುಂಕುಮ ಎಲ್ಲ ಹಾಕಿಬಿಟ್ಟು ಕೈ ಮುಗಿತಾ ಇದ್ದೀವಿ ನಮ್ಮ ಮನೆಯವರ ಅಜ್ಜಿ ಇರೋದು ಇಲ್ಲೇನೆ ಇವರೇ ನಮ್ಮ ಮನೆಯವರ ಅಜ್ಜಿ ಯಾವತ್ತಾದರೂ ಒಂದಿನ ಅಜ್ಜಿ ಮನೆ ಹೋಮ್ ಟೂರ್ ಮಾಡೋಣ ಆಯ್ತಾ ತುಂಬ ಹಳೆ ಕಾಲದ ಮನೆ ಇದು ನಮ್ಮ ಮಾವವರು ದೊಡ್ಡಾಗಿದ್ದಂತಹ ಮನೆ ಇದು ಅಜ್ಜಿ ಮಾತ್ರ ತುಂಬ ಕಾಮಿಡಿ ಮಾಡ್ತಾ ಇರ್ತಾರೆ ಆವಾಗವಾಗ ಮೊದಲಿಗೆ ನಮ್ಮ ಮನೆಯವರ ಅಜ್ಜಿ ಇರ್ತಾರಲ್ವಾ ಅಲ್ಲಿ ಪೂಜೆ ಆಗತ್ತೆ ನಂತರ ಗೀತತ್ತೆ ಮನೆಯಲ್ಲಿ ಕಾವ್ಯನ ಪಪ್ಪ ಇವರು ಇವರು ಕಾವ್ಯನಮ್ಮ ನೈಟಿ ಹಾಕೊಂಡಿದ್ದವರು
ಇಲ್ಲಿ ನಾವು ಮೊದಲಿಗೆ ದೇವರಿಗೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ಪತ್ರೆ ಇಟ್ಬಿಟ್ಟು ಕೈ ಮುಗಿತಾ ಇದೀವಿ ಎಲ್ಲರೂ ಇವಾಗ ಅಜ್ಜಿ ಹತ್ರ ಆಶೀರ್ವಾದ ಪಡಿತಾ ಇದೀವಿ ಅಜ್ಜಿ ಮತ್ತೆ ನಮ್ಮ ಮನೆ ಹತ್ರಲ್ಲನೂ ಕೂಡ ಬರೋದಿಲ್ಲ ರಾತ್ರಿ ಆಯ್ತು ಅಂತ ಹೇಳಿದ್ರು ತುಂಬಾ ಲೇಟ್ ಆಗಿ ಬಿಟ್ಟಿತ್ತು ಈ ವರ್ಷ ಪೂಜೆಗೆ ಹಾಗಾಗಿ ಅಜ್ಜಿಗೆ ಇಲ್ಲೇ ಎಲ್ಲರೂ ಕೈ ಮುಗಿತಾ ಇದೀವಿ ಬೆಳಗ್ಗೆಯಿಂದ ಅವರು ಕೂಡ ಉಪವಾಸ ಇದ್ದರು ಈ ಬಾರಿ ಪೂಜೆಗೆ ತುಂಬಾ ಲೇಟ್ ಆಗಿ ಬಿಟ್ಟಿತ್ತು ಗೀತತ್ತೆ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಗೆ ಬಂದಿದೀವಿ ಅತ್ತೆ ಇಲ್ಲಿ ನೈವೇದ್ಯಕ್ಕೆ ಏನೆಲ್ಲ ಮಾಡಿದ್ದಾರೆ ಅಂತ ನೋಡಿ ರಾಗಿ ಹಾಲು ಬಾಯಿ ಮಾಡಿದ್ದಾರೆ ಅತ್ತೆ ಹಾಗೇನೇ ಪಂಚಕಜ್ಜಾಯ ಇನ್ನ ಇವತ್ತು ಅವಲಕ್ಕಿ ಅಂತೂ ಇರಲೇಬೇಕು ನೈವೇದ್ಯಕ್ಕೆ ಹಾಗೇನೇ ಹೊದ್ಲು ಕಾವ್ಯ ಎಲ್ಲರೂ ಕೂಡ ಪೂಜೆಗೆ ಬಂದಿದ್ರು ಇಲ್ಲಿ ಅಜ್ಜಿ ಮಾತ್ರ ಬಂದಿಲ್ಲ ನಡೆಯೋದಕ್ಕಾಗಿಲ್ಲ ಅಂತ ಮಾವ ಅವರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಪಾಪು ಇಲ್ಲಿ ರಾಗಿ ಹಾಲು ಬಾಯಿ ತರ್ತಾ ಇದ್ದಾನೆ ದೇವರ ನೈವೇದ್ಯ ಮಾಡೋದಕ್ಕೆ ನೋಡಿ ಇನ್ನೊಮ್ಮೆ ಎಲ್ಲರೂ ಕೂಡ ದೇವರಿಗೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ಪತ್ರೆ ಮತ್ತೆ ತುಳಸಿ ಎರಡೂ ಕೂಡ ಇಡ್ತಾ ಇದ್ದೀವಿ ಮೊದಲಿಗೆ ಏಕಾರ್ತಿ ಮಾಡ್ತಾರೆ ಅದಾಗಿದ ನಂತರ ಎಲ್ಲರೂ ಕೂಡ ದೇವರಿಗೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ಪತ್ರೆ ಇಟ್ಟಿದ ನಂತರ ಇನ್ನ ಪೂಜೆನ ಮುಂದುವರಿಸ್ತಾರೆ ಇವರು ಮೂರು ಜನ ಸೇರಿಬಿಟ್ಟು ಕಾಮಿಡಿ ಮಾಡ್ತಾ ಇದ್ರು ರಾಘವೇಂದ್ರ ಸಂತೋಷ ಮತ್ತೆ ಕಾವ್ಯ ರಾಘವೇಂದ್ರ ನೋಡಿ ಕಿವಿ ಮೇಲೆ ಒಂದು ಹೂವ ಇಟ್ಕೊಂಡಿದ್ದಾನೆ ಇವತ್ತು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇವತ್ತು ವಿಶೇಷವಾದ ಪೂಜೆ ಇರುತ್ತೆ ಕೃಷ್ಣ ಜನ್ಮಾಷ್ಟಮಿಯ ದಿನ ನನಗೆ ತುಂಬಾ ದಿನಗಳಿಂದ ಆಸೆ ಇದೆ ಒಮ್ಮೆ ಆದ್ರೂ ಕೂಡ ಶ್ರೀಕೃಷ್ಣ ಮಠಕ್ಕೆ ಹೋಗ್ಬೇಕು ಉಡುಪಿಗೆ ಅಂತ ನೋಡೋಣ ಯಾವಾಗ ಆಗತ್ತೆ ಅಂತ ಕೃಷ್ಣ ಜನ್ಮಾಷ್ಟಮಿಯ ದಿನ ಉಡುಪಿನಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಪ್ರತಿ ವರ್ಷ ಕೂಡ ಹಸು ಕರು ಹಾಕತ್ತೆ ಅಂತ ಹೇಳ್ತಾರೆ ನಾನು ಕೂಡ ಇದನ್ನ ಕೇಳ್ಪಟ್ಟಿದ್ದು ಉಡುಪಿಯವರಿಗಾದ್ರೆ ಗೊತ್ತಿರತ್ತೆ ನ್ಯೂಸ್ ಅಲ್ಲೆಲ್ಲಾನು ಕೂಡ ಪ್ರತಿ ವರ್ಷ ಕೂಡ ತೋರಿಸ್ತಾರೆ ಉಡುಪಿನಲ್ಲಿ ಹಸು ಕರು ಹಾಕಿದ್ದು ಉಡುಪಿಯಿಂದ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಕಾಮೆಂಟ್ ಮಾಡಿ ಸ್ನೇಹಿತರೆ ಮಾವ ಅವರು ಇವಾಗ ಮಂಗಳಾರತಿ ಮಾಡ್ತಾ ಇದ್ದಾರೆ ದೇವರಿಗೆ ಇಲ್ಲಿ ಪೂಜೆ ಎಲ್ಲ ಮುಗಿಸಿದ ನಂತರ ಇವಾಗ ಮೇಲ್ಗಡೆ ಪೂಜೆ ಮಾಡೋದಕ್ಕೆ ಮಾವ ಅವರು ಬರ್ತಾ ಇದ್ದಾರೆ ಇಲ್ಲಿ ಗ್ರ್ಯಾಂಡ್ ಆಗಿ ಏನು ಕೂಡ ಸೆಲೆಬ್ರೇಟ್ ಮಾಡೋದಿಲ್ಲ ನಾನು ದೇವರ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿರ್ತೀನಿ ಮಾವ ಅವರು ಇಲ್ಲಿ ಪೂಜೆ ಮಾಡ್ತಾರೆ ಒಂದೇ ಆರತಿ ಮಾಡೋದು ಇಲ್ಲಿ ತುಂಬ ಸಿಂಪಲ್ ಆಗಿ ಇಲ್ಲಿ ಮೇಲ್ಗಡೆ ಪೂಜೆ ಮಾಡ್ತಾರೆ ಪ್ರತಿ ವರ್ಷನೂ ಕೂಡ ಹೀಗೆ ಇರುತ್ತೆ ನಮ್ಮ ಕುಟುಂಬದ ಜೊತೆ ಹಬ್ಬದ ಸಂಭ್ರಮ ಹೇಗಿತ್ತು ಅಂತ ಇವತ್ತಿನ ವಿಡಿಯೋನಲ್ಲಿ ಸಾಧ್ಯವಾದಷ್ಟು ತೋರಿಸಿದ್ದೀನಿ ಸ್ನೇಹಿತರೆ ನಮ್ಮ ಮನೆಯವರು ವಿಡಿಯೋ ಮಾಡಿದ್ದು ಇಲ್ಲಿ ಮೇಲ್ಗಡೆ ದೇವರ ಕೋಣೆನಲ್ಲಿ ಕೃಷ್ಣನ್ ಫೋಟೋ ಆಗಲಿ ಕೃಷ್ಣನ್ ಮೂರ್ತಿ ಆಗಲಿ ಯಾವುದೂ ಕೂಡ ಇಲ್ಲ ರಾಯರ ಫೋಟೋಗೆ ಇಲ್ಲಿ ಪೂಜೆ ಮಾಡ್ತೀವಿ ನಾವು ಇಲ್ಲಿ ಎರಡೂ ಕಡೆ ದೇವ್ರ ಮನೆ ಇದೆ ಅಲ್ವಾ ನಮ್ಮ ಮನೆಯಲ್ಲಿ ಹಾಗಾಗಿ ಮುಂಚೆಯಿಂದನೂ ಕೂಡ ಎರಡೂ ಕಡೆ ದೇವರ ಪೂಜೆ ಮಾಡ್ತಾ ಇದ್ರು ಇಲ್ಲಿ ಮೇಲ್ಕಡೆ ಏನು ತುಂಬ ಗ್ರ್ಯಾಂಡ್ ಆಗಿ ಪೂಜೆ ಎಲ್ಲನೂ ಕೂಡ ಮಾಡೋದಿಲ್ಲ ಕೆಳಗಡೆನೇ ತುಂಬ ಗ್ರ್ಯಾಂಡ್ ಆಗಿ ಪೂಜೆ ಎಲ್ಲನೂ ಕೂಡ ಮಾಡೋದು ನಾನಿವಾಗ ಮತ್ತೆ ವಾಪಸ್ ಕೆಳಗಡೆ ಬಂದಿದ್ದೀನಿ ಅತ್ತೆ ಇಲ್ಲಿ ಎಲ್ಲರಿಗೂ ಪ್ರಸಾದ ಹಾಕೊಡ್ತಾ ಇದ್ದಾರೆ ಹೊದ್ಲು ಅವಲಕ್ಕಿ ರಾಗಿ ಹಾಲು ಬಾಯಿ ಮತ್ತೆ ಪಂಚಕಜ್ಜಾಯ ನಾನು ಕೂಡ ಇಲ್ಲಿ ಪ್ರಸಾದ ತಿಂತಾ ಇದ್ದೀನಿ ಇವತ್ತು ಉಪವಾಸ ಇರ್ತೀವಿ ಅಲ್ವಾ ರಾತ್ರಿ ಪೂಜೆಗೆ ಮಾಡಿದಂತಹ ಪ್ರಸಾದನ ತಿಂತೀವಿ ಪ್ರಸಾದ ಎಲ್ಲ ನಾನು ತಿಂದು ಬಂದೆ ಅತ್ತೆ ಪ್ರಸಾದ ಎಲ್ಲ ಹಾಕ್ಕೊಟ್ಟಿದ್ರು ಇವತ್ತು ನಾವು ಊಟ ಮಾಡೋದಿಲ್ಲ ಉಪವಾಸ ಇರ್ತೀವಿ ಬೆಳಿಗ್ಗೆಯಿಂದ ಆದರೆ
ರಾತ್ರಿ ದೇವರ ನೈವೇದ್ಯಕ್ಕೆ ಏನೆಲ್ಲ ಪ್ರಸಾದ ಮಾಡ್ತೀವಿ ನೋಡಿ ಅವೆಲ್ಲವನ್ನು ಕೂಡ ತಿಂತೀವಿ ರಾತ್ರಿ 11 ಗಂಟೆ ಆಗ್ತಾ ಇದೆ ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ